ಗಟ್ಟಕಾಮದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಿಚ್ಚಹಳ್ಳಿ ಗ್ರಾಮದ ಶ್ರೀಮತಿ ಕಸ್ತೂರಿ ನಟರಾಜನ್ ರವರ ಮಗ ಆಸ್ಟ್ರೇಲಿಯಾದಲ್ಲಿ ವಾಸವಾಗಿರುವ ಶಶಿರವರು ಸುಮಾರು 9 ವರ್ಷಗಳಿಂದ ಸಮಾಜ ಸೇವೆ ಮಾಡುತ್ತಾ ಸರ್ಕಾರಿ ಶಾಲಾ ಕಾಲೇಜುಗಳ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತಿರುತ್ತಾರೆ. ಅದೇ ರೀತಿ ಇಂದು ಪಿಚ್ಚಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸುಮಾರು 1 ಲಕ್ಷ ರೂ ವೆಚ್ಚದಲ್ಲಿ ಟಿವಿ, ರ್ಯಾಕ್, ನೋಟ್ಬುಕ್ಸ್ ಹಾಗೂ ಆಟದ ಸಾಮಗ್ರಿಗಳನ್ನು ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ಸುರೇಶ್ ಬಾಬು, ಉಪಾಧ್ಯಕ್ಷರಾದ ಶ್ರೀಮತಿ ಭಾಗ್ಯ ಮಂಜುನಾಥ್, ಪಂಚಾಯಿತಿ ಸದಸ್ಯರಾದ ಪ್ರಸನ್ನ, ಮುಖಂಡರ ನಾರಾಯಣ ರೆಡ್ಡಿ, ಮಾಜಿ ಟಿಪಿ ವಿಶ್ವನಾಥ್, ಸಿಆರ್ಪಿ ಸುಬ್ರಹ್ಮಣಿ, ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ನಿರ್ಮಲಾ ಹಾಗೂ ಇತರರು ಹಾಜರಿದ್ದರು. ಆ ಉದ್ದೇಶದಿಂದ ನಾನು ಬಡವ್ರಿಗೆ ನಿಮ್ಗೆ ಏನೇನು ಬೇಕು ಎಲ್ಲ ಇಸ್ಕೊಡ್ತಾ ಇದ್ದೀನಿ ಕಳೆದ 9 ವರ್ಷದಿಂದ. ಸೊ ಈ ವರ್ಷ ಇವರು ಲಿಸ್ಟ್ ಜಾಸ್ತಿ ಕೊಟ್ಟರು. ಸೊ ಆದರೂ ನನಗೆ ಅದೇನು ಕಷ್ಟ ಅನಿಸಿಲ್ಲ. ಸರಿ, ನಮ್ಮೂರು ಗ್ರಾಮ ಇದು, ನಮ್ಮೂರು ಗ್ರಾಮದಲ್ಲಿ ಕೊಟ್ಟರೇನೆ ನನಗೆ ಅನಿಸ್ತು. ಅದಕ್ಕೆ ಇವ್ರಿಗೆ ಪುಸ್ತಕಗಳಾಗಲಿ, ಟಿ ವಿ ಆಗಲಿ, ಮತ್ತು ಇದಕ್ಕೆ ಮುಂಚೆ ಕಂಪ್ಯೂಟರ್ ಕೊಡಿಸಿದ್ದೆ, ಮತ್ತು ಮೊನ್ನೆ ಬಂದಾಗ ಇವ್ರಿಗೆ ಡೆಸ್ಕ್ ಕೊಡಿಸಿದ್ದೆ, ಮತ್ತು ಈಗ ಲೈಬ್ರರಿ ಕಬೋರ್ಡ್ ಬೇಕಂದರು. ನನಗೇನು ಪರವಾಗಿಲ್ಲ, ನಮ್ಮೂರೇ ಅಲ್ಲ. ಸರಿ, ಅದ್ರ ಜೊತೆಗೆ ಪೆದ್ದಪಲ್ಲಿ ಅವ್ರಿಗೂ ಅಷ್ಟೇ, ಮತ್ತು ಕಾಮ್ದೇನಲ್ಲಿ ನಮ್ಮ ಪಕ್ಕದಲ್ಲಿರೋ ಗ್ರಾಮದವರು, ಅವರು ಬಡವರೇ ಅಲ್ಲ, ಎಲ್ಲಿದ್ದರೂ ಜನ ಬಡವರೇ. ಅದಕ್ಕೆ ಎಲ್ಲೇ ಇದ್ದರೂ ಬಡವರು ಅವ್ರಿಗೆ ಏನಾದರೂ ಸಹಾಯ ಮಾಡಬೇಕನ್ನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ಸೊ ನನ್ನ ಬಜೆಟ್ ಬಂದು ಈ ವರ್ಷದಿಂದ 3 ಶಾಲೆಗಳಿಗೆ ಹೋಗಿದೆ, ಒಂದು ಗರ್ಲ್ಸ್ ಕಾಲೇಜ್ ಒಂದು 4ನೇದು. ಸೊ ಇದು ಎಷ್ಟು ದಿವಸ ಹೋಗುತ್ತೋ ನೋಡೋಣ. ನನ್ನ ಕೈಲಿ ಆದಷ್ಟು ಎಲ್ರಿಗೂ ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಇಲ್ಲಿ ಇವರು ಪ್ರತಿ ವರ್ಷ ವಿಶ್ವನಾಥನ್ ಆಗಲಿ, ನನ್ನ ಸ್ನೇಹಿತ ಸುರೇಶ್ ಬಾಬು ಆಗಲಿ, ಮತ್ತು ಕನ್ವೀನರ್ ನಾರಾಯಣ ರೆಡ್ಡಿ ಅನ್ನಾಗಲಿ, ಅವರು ಇವ್ರು ಯಾರೇ ಮೂರ್ತಿ ಆಗಲಿ, ಯಾರೇ ಆಗಲಿ, ಕರೆದಿದ ತಕ್ಷಣ ನಾನು ಇಲ್ಲಿಗೆ ಬಂದೇ ಬರ್ತಾರೆ. ಸೊ ಅವ್ರು ತುಂಬ ಥ್ಯಾಂಕ್ಸ್ ಅವ್ರಿಗೆಲ್ರಿಗೂ ನಿಜವಾಗ್ಲೂ. ಕರೆದಿದ ತಕ್ಷಣ ಬರ್ತೀರಾ, ಅದರಿಂದ ತುಂಬ ಸಂತೋಷ. ಮತ್ತು ಶಾಲೆಯ ಶಿಕ್ಷಕರಾಗಲಿ, ಅವರು ಅಷ್ಟೇ ತುಂಬ ಸಹಕಾರ ಮಾಡ್ತಾರೆ ನನಗೆ. ಎಲ್ರಿಗೂ ಧನ್ಯವಾದಗಳು. ಸೊ ಇಷ್ಟೇ ಅಲ್ಲಿ ನಾನು ಕೊಡುಗೆ ಕೊಟ್ಟಿರುವ ಕೊಡುಗೆಗಳು, ಮತ್ತು ಈ ಯಾರೇ ಆಗಲಿ, ಏನೇ ಆಗಲಿ, ಯಾವುದು ವಿಷಯ ಆಗಲಿ, ಯಾರಕ್ಕೆ ಒಬ್ಬರಿಗೆ ಏನಾದರೂ ದಾನ ಮಾಡಬೇಕಂದ್ರೆ ಯೋಚನೆ ಮಾಡ್ತೀವಿ. ಆ ಥರದ ಸಮಯದಲ್ಲಿ ಅವರು ಯಾವುದೋ ಊರಲ್ಲಿ ಉದ್ಯೋಗವನ್ನು ಮಾಡಿಕೊಂಡು ಈ ಊರಲ್ಲಿ ಹುಟ್ಟಿದ್ದಕ್ಕೋಸ್ಕರ, ಅದು ಮತ್ತೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಒಂದು ಸೀಮಿತವಾಗಿ, ಒಂದು ಬಡ ಮಕ್ಕಳಿಗೆ ಮತ್ತು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಯಾವುದೋ ಒಂದು ನನ್ನ ಕಷ್ಟವಾಗಲಿ, ನನ್ನ ಇದಾಗಲಿ ಅವರಿಗೆ ತಲುಪಿಸಬೇಕಂತ ಹೇಳ್ಬಿಟ್ಟು ಇವತ್ತು ಈ ಸಮಾರಂಭದಲ್ಲಿ ಪುಸ್ತಕಗಳು, ಟಿ ವಿ, ಮತ್ತು ಬೀರುವ, ಮತ್ತು ಇದೇ ನಮ್ಮ ಗೆಟ್ಕಂದ್ರೆಯಲ್ಲಿ ಚೇರ್ಸು, ಮತ್ತು ಟೇಬಲ್ಸು, ಮತ್ತು ಪೆದ್ದಪಲ್ಲಿಯಲ್ಲಿ ಬೀರುವ ಪುಸ್ತಕಗಳು ಇವೆಲ್ಲ ಬಂದು ಅವರ ಸಲುವಾಗಿ ಎಲ್ಲ ಕೊಡಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಈ ಶಾಲೆಯ ಸರ್ಕಾರಿ ಮಕ್ಕಳ ಪರವಾಗಿ 2ನೇ ಸರ್ತಿ ಒಂದು ಸರ್ತಿ ಧನ್ಯವಾದವನ್ನು ಎಲ್ಲರಿಗೂ ಚಪ್ಪಲಿಂದ ಕೇಳೋಣ. ಮತ್ತು ಇಂಥ ಎಲ್ಲ ಸಂದರ್ಭಗಳು ಮತ್ತು ಇಂಥ ಅನುಕೂಲ ಮಾಡಿಕೊಳ್ಳೋದಕ್ಕೆ ಅವ್ರಿಗೆ ಇನ್ನೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ನಿಮ್ಮ ಕೈಯಲ್ಲಾದಷ್ಟು ಇನ್ನೂ ವರ್ಷವೂ ಈ ಥರ ಒಂದು ಸೌಲಭ್ಯಗಳನ್ನು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೊಡಬೇಕಾಗಿ. ಮತ್ತು ನೀವು ಯಾವ ದೇಶದಲ್ಲಾಗಿ ತುಂಬ ಎತ್ತರವಾಗಿ ಬೆಳಿಬೇಕು, ನೀವು ಎತ್ತರವಾಗಿ ಬೆಳೆದ್ರೆ ತಾನೇ ಈ ಥರ ಮಕ್ಕಳಿಗೆಲ್ಲ ಸೇವೆ ಮಾಡೋಕ್ಕಾಗುತ್ತೆ ಅಂತ ಉದ್ದೇಶದಿಂದ ಭಗವಂತನನ್ನು ಬೇಡಿಕೊಳ್ಳುತ್ತೇನೆ. ಮತ್ತು ಇಂಥ ಸಮಾರಂಭದಕ್ಕೆ ಎಲ್ಲ ನಮ್ಮ ಈ ಸ್ಕೂಲ್ ಶಾಲೆಯ ಟೀಚರ್ಗಳು, ಮತ್ತು ಊರಿನ ಅಧ್ಯಕ್ಷರು, ಮತ್ತು ಊರಿನ ಸದಸ್ಯರುಗಳು ಯಾರು ಬಂದು ಯಾವುದೇ ಪ್ರತಿಯೊಂದು ಕೆಲಸಕ್ಕೂ ಒಮ್ಮತವಾಗಿ ಕೆಲಸ ಮಾಡಿ ಇದೆಲ್ಲ ನಡೆಸಿಕೊಳ್ಳೋದಕ್ಕೆ ಎಲ್ಲರೂ ಸದಸ್ಯರುಗಳೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅದರಿಂದ ಅವ್ರಿಗೂ ನಮ್ಮ ಪರವಾಗಿ ಎಲ್ಲರಿಗೂ ಅವರಿಗೆ ಸ್ವಾಗತವನ್ನು ಹೇಳುತ್ತಾ ಅವ್ರಿಗೆ ಚಪ್ಪಲೆಯಿಂದ ಕೊಡ್ತಾನೆ. ಎಲ್ಲ ದೇವಸ್ಥಾನಗಳಿಗೂ ಅವರು ನೀಡಿರ್ತಕ್ಕಂಥ ಎಲ್ಲ ಸಹಕಾರಗಳನ್ನು ನಾವು ಇವತ್ತು ಅವ್ರನ್ನ ತುಂಬ ತುಂಬ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಅದೇ ರೀತಿ ನಮ್ಮ ಪಿಚ್ಚಹಳ್ಳಿ ಗ್ರಾಮದಲ್ಲಿ ಅವರು ಪ್ರತಿ ವರ್ಷವೂ ಇನ್ನೊಂದು 2 ತಿಂಗಳು ನಮ್ಮ ಜಾತ್ರೆ ಇದೆ ಅಂತ ಹೇಳಿದ್ರೆ ನನಗೆ ಪಾಪ ಫೋನ್ ಮಾಡಿ ಕೇಳ್ತಾ ಇರ್ತಾರೆ. ಈ ಒಂದು ಕೊರೋನಾದಿಂದ 2 ವರ್ಷ ಜಾತ್ರೆ ನಡೆದಿಲ್ಲ, ಪಾಪ ಅವರು ಏನಣ್ಣ ಜಾತ್ರೆ ನಡೆಯುತ್ತಾ ಇಲ್ವಾ, ಜಾತ್ರೆ ಆಗುತ್ತಾ ಇಲ್ವಾ, ಅವರಿಗೆ ಎಷ್ಟೊಂದು ಕಾಳಜಿ ಇರುತ್ತೆ ಅಂತ ನಾವು ಇವತ್ತು ಊಹಿಸಬಲ್ಲ. ಯಾಕಂತೇಳಿ ನಮ್ಮ ಚಾಮುಂಡೇಶ್ವರಿ ತಾಯಿ ಅವರನ್ನು ಇಷ್ಟೊಂದು ಮಾರ್ಗವಾಗಿ ಅವ್ರನ್ನ ಕೊಂಡೊಯ್ಯಿ, ಇವತ್ತಿನಿಂದ ಅವರಿಂದ ನಮಗೆ ಇಷ್ಟೊಂದು ಕೆಲಸಗಳು ಆಗ್ತಾಯಿದೆ ಅಂತ ಹೇಳಿದ್ರೆ ನಾವು ಅದನ್ನು ಆ ಚಾಮುಂಡೇಶ್ವರಿ ತಾಯಿಯ ಒಂದು ಆಶೀರ್ವಾದ ಅಂತ ನಾನು ಹೇಳ್ತೀನಿ.
ಇದೇ ರೀತಿ ಇದರ ಮುಂದೆಯೂ ಸಹ ಇದೇ ರೀತಿ ಅವರು ಮಾಡಿ ಇನ್ನೂ ಆ ತಾಯಿ ಅವರಿಗೆ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಲು ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಗ್ರಾಮವನ್ನು ಮುಂದೆ ತರಲು ಅವರು ಮುಂದೆ ಬರಬೇಕು ಅಂತ ನಾನು ಹೇಳ್ಕೊಳ್ಳುತ್ತಾ ಅವರಿಗೆ ಧನ್ಯವಾದ. ಈ ವೇದಿಕೆಯಲ್ಲಿರುವಂತ ದೇವಸ್ಥಾನದ ಕನ್ವೀನರಾದಂಥ ನಾರಾಯಣ ರೆಡ್ಡಿ ಅವರೇ, ಉಪಾಧ್ಯಕ್ಷರಾದಂಥ ಮಂಜುನಾಥ್ ಅವರೇ, ಆಸ್ಟ್ರೇಲಿಯಾದ ನಮ್ಮ ಮಿತ್ರರಾದಂಥ ಆಸ್ಟ್ರೇಲಿಯಾ ಶಶಿ ಅವರೇ, ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಪ್ರಶಾಂತ್ ಕುಮಾರ್ ಅವರೇ, ನಮ್ಮ ಮಿತ್ರರಾದಂಥ ಚಿಟ್ಟಿ ಬಾಬು ಅವರೇ, ನಮ್ಮ ಶಿಕ್ಷಕರಾದಂಥ ಮೇಡಮ್ ಅವರು, ಮೇಡಮ್ ಅವರೇ ನಿರ್ಮಲಾ ಮೇಡಮ್ ಅವರೇ, ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ರೇಣುಕಾ ಅವರೇ, ನಮ್ಮ ಮಿತ್ರರಾದಂಥ ಸುಬ್ರಹ್ಮಣ್ಯ ಅವರೇ, ಈ ವೇದಿಕೆಯಲ್ಲಿ ಪುಟ್ಟ ಮಕ್ಕಳೇ ಹಾಗೂ ನಮ್ಮ ಮಿತ್ರರಾದಂಥ ಮೂರ್ತಿ ಅವರೇ, ಈ ಕಾರ್ಯಕ್ರಮವನ್ನು ನಾವು 9 ವರ್ಷಗಳಿಂದ ಸತತವಾಗಿ ನಮ್ಮ ಶಶಿ ಜೊತೆಯಲ್ಲಿ ನಾವು ಇದ್ದೀವಿ. 9 ವರ್ಷಗಳಿಂದ ನಮಗೆ ಅಲ್ಲಿಂದಾನೇ ಆಸ್ಟ್ರೇಲಿಯಿಂದಾನೇ ಕರೆ ಮಾಡ್ತಾರೆ, ಇಂಥ ದಿವಸ ನಾವು ಈ ಕಾರ್ಯಕ್ರಮ ಮಾಡ್ತೀವಿ, ಆ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ. ಖಂಡಿತ ಶಶಿ ನಾವು ಬರ್ತೀವಿ. ಆ ಪುಟ್ಟ ಮಕ್ಕಳಿಗೆ, ಆ ಬಡ ಮಕ್ಕಳಿಗೆ ನಾವು ನಮ್ಮ ಕೈಲಾದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಶಶಿಯವರು ನಮಗೆ ಸತತವಾಗಿ ನಮಗೆ ಆ ಫೋನಲ್ಲಿ ಕಾಂಟ್ಯಾಕ್ಟ್ ಇರ್ತಾರೆ. ನಾವು ಸಹ ನಮಗೆ ಬೇಡಿಕೆ ಇಟ್ಟಿದ್ದಾರೆ, ಆ ಶಾಲೆಗಳನ್ನ ನೀವು ಸ್ವಲ್ಪ ಅಭಿವೃದ್ಧಿ ಮಾಡಿ, ನಿಮ್ಮ ಪಂಚಾಯತಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಭಿವೃದ್ಧಿ ಮಾಡಿಕೊಡಿ, ನನ್ನ ಸಹಾಯ ನಿಮಗಿರುತ್ತೆ ಅಂತೇಳ್ಬಿಟ್ಟು ನಮಗೆ ಸದಾ ನಮಗೆ ಶಶಿಯವರು ಹೇಳ್ತಾ ಇರ್ತಾರೆ. ನಮಗೆ ಎಲ್ರಿಗೂ ಬರೋದಿಲ್ಲ ಈ ಥರ ಕಾರ್ಯಕ್ರಮ ಮಾಡೋದಕ್ಕೆ, ಎಲ್ರಿಗೂ ಬರೋದಿಲ್ಲ. ದುಡ್ಡು ಎಷ್ಟೋ ಜನ ಇಟ್ಕೊಂಡಿದ್ದಾರೆ, ನಾವು ಮಾಡಬೇಕು ಅಂತ ಖಂಡಿತ ಬರೋದಿಲ್ಲ. ಅವರು ಸತತವಾಗಿ 9 ವರ್ಷಗಳಿಂದ ಪಿಚ್ಚಳ್ಳಿ ಶಾಲೆನೇ ಅಲ್ಲ, ಪೆದ್ದಪಲ್ಲಿ ಶಾಲೆಗಾಗಲಿ, ಕಾಮನಹಳ್ಳಿ ಶಾಲೆಗಳಾಗಲಿ, ಕಾಲೇಜ್ಗಾಗಲಿ, ಮಹಿಳಾ ಕಾಲೇಜ್ಗಾಗಲಿ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ನಮ್ಮ ಊರ ಪರವಾಗಿ ಅವ್ರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನೀವು ಪುಟ್ಟ ಮಕ್ಕಳಾಗಿ ನಾವು ಅವ್ರು ಕೊಡೋದಲ್ಲಮ್ಮ ಹೆಚ್ಚು, ನೀವು ಚೆನ್ನಾಗಿ ಓದಬೇಕು, ಓದಿ ಮುಂದೆ ಬರಬೇಕು ಅಂತೇಳ್ಬಿಟ್ಟು ನಮ್ಮ ಆಸೆ. ನಿಮ್ಗೆ ಏನು ಬೇಕಾದರೂ ಕೇಳ್ರಿ, ನಮ್ಮ ಕಡೆಯಿಂದ ನಾವು ಏನು ಬೇಕಾದರೂ ಸಹಾಯ ಮಾಡೋಣ ಅಂತೇಳ್ಬಿಟ್ಟು ನಮಗೆ ಈ ಮಾತು ಆಡೋಕ್ಕೆ ಅವಕಾಶ ಕೊಟ್ಟಂಥ ಈ ವೇದಿಕೆಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ ಡೊರಾಡೋ ಸೂಪರ್ ಮಾರ್ಕೆಟ್. We have best offers for the first time in KGF. Daily offers like 365 days in a year offers, and we also have best discount for monthly provision customer. Additional wholesale price with free home delivery. For further details, please check out El Dorado Supermarket near Dr. B.R. Ambedkar Road, opposite to Indian Post Office, Robertsonpet, KGF. Do visit El Dorado Supermarket. For more detail, contact 97418831 07.